ನಮಸ್ಕಾರ ಎಲ್ರಿಗೂ ಈ ವಿಡಿಯೋನಲ್ಲಿ ನಾವು ಈ ಕಳೆದ ಕೆಲವು ತಿಂಗಳಲ್ಲಿ ಮಾಡಿದ ನಾಲ್ಕು ಚಿಕ್ಕ ಪ್ರಾಜೆಕ್ಟ್ಸ್ಗಳನ್ನು ನೋಡೋಣ ಪ್ರತಿಯೊಂದು ಪ್ರಾಜೆಕ್ಟ್ ಒಂದು ಗಂಟೆ ಕಾಲದೊಳಗಡೆ ಮುಗಿದೋಗುತ್ತೆ ಸೊ ಈ ಕಳೆದ ಕೆಲವು ತಿಂಗಳಿಂದ ವರ್ಕ್ ಫ್ರಮ್ ಹೋಮ್ ಹಾಗೂ ಸ್ಕೂಲ್ ಆ್ಯಂಡ್ ಕಾಲೇಜ್ ಫ್ರಮ್ ಹೋಮ್ ನಡೀತಾ ಇರೋದರಿಂದ ಈ ಪ್ರಾಜೆಕ್ಟ್ಸ್ಗಳಿಗೆ ಅವಕಾಶ ಆಯಿತು ಇಲ್ಲಿ ಕಾಣ್ತಿರೋ ಜ್ಯುವೆಲ್ರಿ ಆರ್ ಹ್ಯಾಂಡ್ ಬ್ಯಾಗ್ ಆರ್ಗನೈಸರ್ ತುಂಬ ಸುಲಭ ಮಾಡೋದು ಇಲ್ಲಿ ಕಂಡು ಬರ್ತಿರೋ ಅಂತಹ ಡೆಕೋರೇಟಿವ್ ಮರದ ತುಂಡು ರೆಡಿಯಾಗಿ ಸಿಗುತ್ತೆ ಅದು ಎಷ್ಟು ಸೈಜ್ ಬೇಕೋ ಅಷ್ಟು ಕಟ್ ಮಾಡಿಸ್ಕೊಂಡು ಬಂದು ನಮಗೆ ಎಲ್ಲಿ ಬೇಕೋ ಅಲ್ಲಿ ನಾವಿಲ್ಲಿ ಬಾಗಿಲು ಹಿಂದೆ ಹಾಕಿದ್ದೀವಿ ಕಪ್ ಹುಕ್ಸ್ ಅಂತ ಬರುತ್ತೆ ಅದನ್ನು ಪ್ರತಿಯೊಂದು ಇಂಚಿಗೆ ಅಥವಾ ಇನ್ನೂ ಕಮ್ಮಿ ಇರ್ಬೋದು ಅಲ್ಲಿ ಒಂದೊಂದಕ್ಕೆ ಹಾಕಿದ್ದೀವಿ ಇದು ಎಲ್ಲ ಒಂದು ಬಾಕ್ಸಲ್ಲಿ ಇದ್ದಿದ್ದು ಜ್ಯುವೆಲ್ಲರಿ ಎಲ್ಲ ನೀಟಾಗಿ ಅರೇಂಜ್ ಮಾಡೋ ಆಯ್ತು ಚಿಕ್ಕ ಚಿಕ್ಕ ಬ್ಯಾಗ್ಗಳಿತ್ತು ಅದು ಕೂಡ ಇಲ್ಲಿ ಹಾಕೋ ಹಂಗೆ ಅನುಕೂಲ ಆಯಿತು ಈ ವೈರ್ ಹ್ಯಾಂಗರ್ ಅವಶ್ಯಕತೆ ಬಿದ್ದು ಮಾಡಬೇಕಾಯಿತು ಈ ಹೆಡ್ಫೋನ್ ಅಥವಾ ಚಾರ್ಜರ್ಗಳು ಅಥವಾ ಇನ್ನೂ ಅನೇಕ ವಯರ್ಗಳಿರುತ್ತಲ್ಲ ಮನೆಯಲ್ಲಿ ಅದೆಲ್ಲ ಒಂದು ಗುಂಪಲ್ಲಿ ಬಿದ್ದಿರ್ತಿತ್ತು ಅದನ್ನು ಎಷ್ಟು ಆರ್ಗನೈಸ್ ಮಾಡಿದ್ರು ಮತ್ತೆ ಆಗ್ತಿತ್ತು ಒಂದು ಬಾಕ್ಸಲ್ಲಿ ಸೊ ಹಾಗಾಗಿ ಮನೆಯಲ್ಲೇ ಉಳ್ದಿತ್ತು ಒಂದು ಮರದ ಪೀಸು ಅದಕ್ಕೆ ಎಲ್ ಬ್ರಾಕೆಟ್ಸು ಕೂಡ ಮನೆಯಲ್ಲೇ ಇತ್ತು ಬಟ್ಟೆ ಒಣಗಾಕೋ ಕ್ಲಿಪ್ಗಳನ್ನು ಆ ಮರದ ಪೀಸ್ ಮೇಲೆ ಇಲ್ಲ ಗ್ಲೂ ಮಾಡ್ಬೋದು ಗ್ಲೂ ಮಾಡಿದ್ರೆ ಏನಂದರೆ ಅದು ಕ್ಲಿಪ್ ಓಪನ್ ಮಾಡಿ ತೆಗಿಯುವಾಗ ಅದು ಬಂದ್ಬಿಡ್ಬೋದು ಅಂತ ನಾವು ಒಂದು ಸಣ್ಣ ಮಳೆಗಳು ಹಾಕಿದ್ದೀವಿ ಒಂದೊಂದಕ್ಕೂ ಇನ್ನೊಂದು ಸಣ್ಣ ಪ್ರಾಜೆಕ್ಟ್ ಅಂತಂದರೆ ಇಲ್ಲಿ ಕಾಣ್ತಿರೋ ಪಾತ್ರೆಗಳಿಗೆ ಹ್ಯಾಂಡೆಲ್ಲ ಮುರಿದೋಗಿತ್ತು ಸೊ ಹಾಗಾಗಿ ಅದು ಇಲ್ಲ ತುಂಬ ಬಿಸಿ ಆಗ್ತಿತ್ತು ಹಿಡ್ಕೊಳ್ಳೋದಕ್ಕೆ ಇಲ್ಲ ಇಕ್ಕಳದ ಯೂಸ್ ಮಾಡ್ಕೋಬೇಕಾಗ್ತಿತ್ತು ಸೊ ಇವಾಗ ಮರದ್ದು ರೋಲ್ಗಳು ಮನೇಲಿತ್ತು ಅದನ್ನು ಸಣ್ಣದ ಕಟ್ ಮಾಡಿಕೊಂಡು ಬೇಕಾಗುವಂಥ ಸ್ಕ್ರೂನ ಹಾಕಿ ಅದಕ್ಕೆ ಫಿಕ್ಸ್ ಮಾಡಿದ್ವಿ ಒಂದು ನಮಗೆ ಅನುಭವ ಆಗಿದ್ದು ಇದಾದ ಮೇಲೆ ಅಂತಂದರೆ ಅದು ಡೆಫಿನೆಟ್ಲಿ ಹೈ ಫ್ಲೇಮ್ನಲ್ಲಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಸೊ ಇಟ್ಸ್ ನಾಟ್ ರಿಯಲಿ ದ್ಯಾಟ್ ಸೇಫ್ ಸೊ ಟ್ರೈ ಮಾಡಿದ್ವಿ ಬಟ್ ಕೇರ್ಫುಲ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಷ್ಟನ್ನೇ ಮುಚ್ಚಲಕ್ಕೆ ಹಾಕಿರೋದಕ್ಕೆ ಏನೂ ತೊಂದರೆ ಆಗಲಿಲ್ಲ ಮತ್ತೊಂದು ಪ್ರಾಜೆಕ್ಟ್ ನಾವು ಮಾಡಿದ್ದು ಅಂತಂದ್ರೆ ಇಲ್ಲಿ ಕಾಣ್ತಿರೋ ಟೆರಕಾಟ ಪಾಟ್ಗಳನ್ನು ಈ ಎರಡೂ ಪೋಸ್ಟ್ಗೂ ಈ ಗಣಪತಿ ಹಾಗೂ ಟೆರಕಾಟ ಪ್ಲ್ಯಾಂಟರ್ನ ಹಾಕಿದ್ದೀವಿ ಏನು ಮಾಡಿದ್ದೀವಿ ಇಲ್ಲಿ ಅಂತಂದರೆ ಕೆಳಗಡೆ ಅದನ್ನು ಹಿಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಮಳೆ ಹಾಕಿದ್ದೀವಿ ಆಮೇಲೆ ಈ ಟೆರಕಾಟ ಪಾಟ್ನ ತೆಗಿ ತೆಗಿಯೋ ಹಾಗೆ ಒಂದು ಕಂಬಿನಲ್ಲಿ ಅದರ ಸೈಜ್ ತಕ್ಕಾಗಿ ಅದನ್ನು ಸುತ್ತಿ ಅದನ್ನು ಒಂದು ನೇಲ್ ಹಾಕಿ ಒಂದು ಮಳೆಯಲ್ಲಿ ಪಿಲ್ಲರ್ಗೆ ಸ್ಕ್ರೂ ಮಾಡಿದ್ದೀವಿ ಸೊ ಏನು ಇದರಿಂದ ಏನು ಅಂದರೆ ಇನ್ ಕೇಸ್ ಅದು ನಾವು ಪಾಟ್ನ ಬೇರೆದು ಹಾಕಬೇಕು ಅನ್ನೋದಾದರೆ ಇದು ಸುಲಭ ಸುಲಭ ಆಗುತ್ತೆ ಈ ತೆಂಗಿನಕಾಯಿ ಉಪ್ಯೋಗಿಸಿದ ಕರೆಟ್ಟ ಇರುತ್ತಲ್ಲ ಅದನ್ನು ತೆಗೆದು ಕ್ಲೀನ್ ಮಾಡಿ ಅದನ್ನು ಪಾಲಿಶ್ ಮಾಡಿ ಹಾಕಿದ್ವಿ ಬಟ್ ಅದು ತುಂಬ ಕೆಲಸ ಅನ್ನಿಸ್ತು ಅದನ್ನು ಇನ್ನು ಮತ್ತೆ ಮುಂದುವರ್ಸಲಿಲ್ಲ ಹಾಗಾಗಿ ಈ ಪ್ಲ್ಯಾಂಟ್ರ ಈಟರ ಕಾಟ ಐಡಿಯಾ ಈಸಿಯಾಗಿ ವರ್ಕ್ ಆಯಿತು ಸೊ ಅದು ಒಂದು ಮಾಡಿದ್ವಿ ಚೆನ್ನಾಗಿ ಕಾಣ್ತಿದೆ ಇನ್ನು ಗಿಡ ಬೆಳೆಯೋ ಟೈಮ್ಗೆ ಸ್ಪ್ರಿಂಗ್ ಟೈಮ್ನಲ್ಲಿ ಗಿಡ ಹಾಕಿ ನೋಡ್ಬೇಕು ಹೇಗೆ ಕಾಣುತ್ತೆ ಅಂತ ಈ ಸೋಲಾರ್ ಲ್ಯಾಂಪ್ ಪೋಸ್ಟ್ ಹೇಗೆ ಮಾಡಿದ್ವಿ ಅನ್ನೋ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಅಥವಾ ಅದು ಕೂಡ ಡಿ ಐ ವೈ ಪ್ರಾಜೆಕ್ಟ್ ಮನ್ನಾವೇ ಮಾಡಿದ್ದು ಈ ಪ್ರಾಜೆಕ್ಟ್ಗಳಿಗೆ ಯೂಸ್ ಮಾಡಿರೋ ಅಂಥ ಎಲ್ಲ ಮೆಟೀರಿಯಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೂ ಯೂಸ್ ಆಗಬಹುದು ಅಂತ ಅಂದ್ಕೊಳ್ತೀನಿ ನಮಸ್ಕಾರ ಮತ್ತೆ ಸಿಗೋಣ